ಕೆಲಸ ಅಂತೂ ಸಿಕ್ತು ಕಣೆ ಲಾಸ್ಯ ಆದ್ರೆ ನೂರೈವತ್ತು ಮಕ್ಳಿಗೆ ಅಡಿಕೆ ಮಾಡಾಕ್ಬೇಕು ಅವ್ರ ಕೆಲಸನೂ ದಣಿಗಳು ಹೇಳೋದಕ್ಕೆ ಕೊಟ್ಟಿದ್ದು ನನ್ನಿಂದ ಒಂದು ತಪ್ಪಾಗಬಾರ್ದು ಅದೇ ಭಯ ಕಣೆ ನನಗೆ ಬಿಡಕ ನೀನು ಈಗ ಹೇಳ್ತೀಯ ಆದ್ರೆ ಅಲ್ಲಿದ್ದೋರ್ನ ಎಂತ ಕೆಲಸನಾದರೂ ಮಾಡಿ ಮೆಚ್ಚಿಸ್ತೀಯ ನನಗ್ ಮೇಲೆ ನಂಬಿಕೆ ಇದೆ ಆದ್ರೆ ನನಗೆ ಮಾತ್ರ ಕೆಲಸ ಸಿಕ್ತಾಗಿಂದ ಒಂದು ರೀತಿ ಭಯ ಇದ್ದೇ ಇದೆ ಎಲ್ಲಾ ಕೆಲ್ಸದಲ್ಲೂ ಭಯ ಇದ್ದೇ ಇರುತ್ತೆ ಅಕ್ಕ ಯಾಕೆ ಗೊತ್ತಾ ನೀನ್ ಓವರ್ ಕಾನ್ಫಿಡೆಂಟ್ ಆದ್ರೆ ಸೋತ್ ಬಿಡ್ಬೋದು ಅಂತ ಗೆಲುವಿನ ಗುಟ್ಟು ಏನೋ ದಣಿಗಳು ನನ್ ಮೇಲೆ ವಿಶ್ವಾಸ ಇಟ್ಟು ಕೆಲ್ಸ ಕೊಟ್ಟಿದ್ದಾರೆ ಅವ್ರ ನಂಬಿಕೆನ ಉಳಿಸ್ಕೋಬೇಕು ನಾನು ದುಡಿದು ಸಾಲ ತೀರಿಸ್ತೀನಿ ಅಂತ ಇದಾರೆ ಆ ಭಾವನೆನ ನಾವು ಗೌರವಿಸ್ಬೇಕು ಹಿಂದೆ ಕೆಲಸ ಮಾಡ್ತಾ ಇದ್ದವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಮಯೂರಿ ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ ಉಳಿಸ್ಕೋತಿಯ ಕಣೆ ಆರಾಮಾಗಿರು ತಲೆ ಕೆಡ್ಸ್ಕು ಬಿಡಿಯತ್ತೆ ನನ್ನ ಮಯೂರಿಗೆ ಒಂದು ಒಳ್ಳೆ ಪಾಠ ಹೇಳ್ಕೊಡ್ತೀನಿ ಯಾವ ಟೀಚರ್ ಹೇಳ್ಕೊಡಿರಬಾರ್ದು ಅಂತ ಪಾಠ ಕಲಿಸ್ತೀನಿ ನೋಡ್ತೀರಿ ಅದು ನಿನ್ ಅಷ್ಟೇ ಇದೆಲ್ಲ ಅಷ್ಟು ಈಸಿ ಅಲ್ಲ ಅಥಲ್ವಾ ವಿಕ್ರಮನಿಂದ ಬೇತಾಳ ಇದ್ದ ಹಾಗೆ ಇವಳಿಂದ ಯಾವಾಗ್ಲೂ ನಿಮ್ ಚಿಕ್ಕಪ್ಪ ಇರ್ತಾನೆ ನೋಡ್ತಿಯಲ್ಲ ಅವಳು ಪರ ವಹಿಸ್ಕೊಂಡು ಹೇಗೆ ಮಾತಾಡ್ತಿದ್ದ ಅಂತ ಇದು ಬರೀ ಸ್ಯಾಂಪಲ್ ಅಷ್ಟೆ ಸ್ಕೂಲಲ್ಲಿ ನೋಡಬೇಕಾಗಿತ್ತು ನೀನು ಅಸ್ಲಿ ಪಿಕ್ಚರ್ ಏನು ಅಂತ ನಿನಗೆ ಗೊತ್ತಾಗಿರ್ತಿತ್ತು ಸಚ್ಚಿಗೆ ಇವಳ ಮೇಲೆ ಬ್ಯಾಡ್ ಒಪಿನಿಯನ್ ಬರೋ ತನಕ ನಾವಂತೂ ಏನು ಮಾಡೋಕ್ಕಾಗಲ್ಲ ಇದಂತೂ ನಿಜ ಅಯ್ಯೋ ಅತ್ತೆ ಬರೀ ಮಾತಾಡಿದಷ್ಟೇ ಅಲ್ವಾ ನೀವ್ ನೋಡ್ತಾ ಇರಿ ನಂದು ಮಾತಿರಲ್ಲ ಬರೀ ಆಕ್ಷನ್ ಮಾಡಿ ತೋರಿಸ್ತೀನಿ ಅವಳಿನ ಮೇಲೆ ಉಸಿರತ್ತಬಾರದು ಆ ತರ ಸಿಕ್ಕಾಕ್ಸ್ತೀನಿ ಚಿಕ್ಕಪ್ಪನ್ಗೆ ವಿಷಯ ಆಗದಾಗ ನೀವ್ ನನಗೆ ಹೆಲ್ಪ್ ಮಾಡಿದ್ರಿ ಸೊ ನೌ ಇಟ್ಸ್ ಮೈ ಟರ್ನ್ ನಿಮಗೆ ಮಯೂರಿ ಸ್ಕೂಲಲ್ಲಿ ಕೆಲಸ ಮಾಡೋದು ಇಷ್ಟ ಆಯ್ತು ಸೊ ಚಿಕ್ಕಪ್ಪನೇ ಮಯೂರಿನ ಖುದ್ದಾಗಿ ಸ್ಕೂಲಿಂದ ಆಚೆ ಹಾಕೋತಾರ ನಾನು ಮಾಡ್ತೀನಿ ನಿಮ್ಮ ಋಣ ನನ್ನ ಅದನ್ನು ತೀರ್ಸೋದಕ್ಕೆ ದೇವ್ರು ನಂಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾನೆ ತೀರ್ಸೇ ತೀರಿಸ್ತೀನಿ ನಿಜವಾಗ್ಲೂ ನೀನ್ ಹೇಳ್ದಾಗ ಆಗುತ್ತಾ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾಳೆ ಸ್ಕೂಲಿಗೆ ನಾನು ಬರ್ತೀನಿ ಮಯೂರಿ ಆಟಕ್ಕೊಂದು ಬ್ರೇಕ್ ಹಾಕ್ತೀನಿ ಅವಳ ಆಟ ಈ ಊರಿನ ದಣಿಗಳ ಹತ್ರ ನಡೀಬಹುದು ಆದ್ರೆ ಯರಫನ ಹತ್ರ ನಡೆಯಲ್ಲ ಮಯೂರಿ ಒಂದು ಗ್ಲಾಸ್ ನೀರು ನೀರ್ ತಗೊಂಬ ಗೊತ್ತಾಯ್ತ ಅಪ್ಪ ನೀನ್ ಬಂದಿದ್ದು ಗೊತ್ತಾಯ್ತು ನೀನ್ ಇವತ್ತು ಬೇಜಾರಲ್ಲಿದ್ಯಾ ಅನ್ನೋದು ಗೊತ್ತಾಯ್ತು ನಿನ್ ಇವತ್ತು ಸಂಪಾದನೆ ಚೆನ್ನಾಗಿದ್ರೆ ನನಗಿಲಾಶೆ ತಿನ್ನಕ್ಕೆ ಏನಾದರೂ ಬರ್ತಾ ಇದ್ದೆ ಗೊತ್ತಾಗತ್ತಪ್ಪ ಮನಸ್ಸು ಏನು ಅಂತ ನಿನ್ ಮಾತು ಕೇಳ್ತಾ ಇದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಿನ್ನಂತ ಮಗಳಿಗೆ ತಂದೆ ಆದ್ನಲ್ಲ ಅಂತ ಆದ್ರೆ ನಿಮ್ಮ ಆಸೆಗಳಿಗೆ ತಕ್ಕಂತೆ ನಿಮ್ಮನ್ನು ಬೆಳ್ಸೋಕ್ ಆಗ್ಲಿಲ್ವಲ್ಲ ಅನ್ನೋ ಕೊರಗು ಕಾಡುತ್ತೆ ಏನ್ ಕಡಿಮೆ ಮಾಡಿದೀಯ ನೀನ್ ನಮ್ಗೆ ಅದ್ ಎಷ್ಟೇ ಕಷ್ಟ ಆಯ್ತು ನನಗೆ ಲಾಸನ್ಗೆ ಅದೇನ್ ಬೇಕು ಎಲ್ಲಾ ಕೊಡ್ಸಿದ್ಯಾಡು ನಾನ್ ಹೇಳ್ಬೇಕು ನನ್ನ ಸಂಪಾದನೆ ಚೆನ್ನಾಗಿದ್ದಿದ್ರೆ ನೀನು ಕೆಲ್ಸಕ್ಕಾಗಲಿ ಬೇಕಾಗಿರ್ಲಿಲ್ಲ ಅಪ್ಪ ನನಗೆ ಗೊತ್ತಾಯ್ತು ಸ್ಕೂಲ್ ಮ್ಯಾನೇಜರು ದಿನೇಶ್ ಅಪ್ಪ ಸಿಕ್ಕಿದ್ದ ಅಲ್ಲಿ ನಡೆದಿದ್ದೆಲ್ಲ ಹೇಳ್ದ ನೀನ್ ಅದಕ್ಕೆ ಇವಾಗ ಬೇಜಾರ್ ಇರುತ್ತಾ ಹೌದು ಆದ್ರೆ ಮಾತಾಡ್ಬಾರ್ದಾಗತ್ತೆಲ್ಲ ಗಾಳಿ ಹೋಯ್ತಷ್ಟೇ ತಲೆಗೆಡ್ಸ್ಕೋಬಾರ್ದು ಕೆಲವು ಮಾತು ಗಾಳಿ ಹೋಗಲ್ಲ ಮನ್ಸಿನಲ್ಲೇ ಕೂತ್ಕೊಂಡು ಹಿಂಡ್ತವೆ ಅಪ್ಪ ಮನೆ ಬಿಟ್ಟು ಕೆಲ್ಸಕ್ಕೆ ಅಂತ ಹೋದ್ಮೇಲೆ ಇದು ಎಲ್ಲದ್ರಿಂದ ತಪ್ಪಿಸ್ಕೊಳಕಾಗತ್ತ ನೀನ್ ಹೇಳ್ತಾ ಇರೋದು ಸರಿ ಇದೆ ಈಗ ನೀನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀಯ ಎರಡನೇದು ಬೇಡ ಅಷ್ಟೇ ಅಪ್ಪ ದುಡ್ಡಿನ ಆಸೆಗೆ ಮಾಡ್ತಾ ಇಲ್ಲ ಸಾಲ ತೀರ್ಸೋಕ್ ಮಾಡ್ತಿರೋದು ಅಂತ ನಿನಗೂ ಗೊತ್ತು ತಾನೆ ಗೊತ್ತು ಸಾಲನ ಹೇಗಾದರೂ ತೀರಿಸ್ಕೋಬಹುದು ಹಳೆ ಸಾಲ ತೀರಿಸೋದಿಕ್ಕೆ ದಣಿಗಳು ದೇವ್ರ ಥರ ಬರಲಿಲ್ವ ಹಾಗೆ ದೇವರು ಇದಕ್ಕೂ ಒಂದು ದಾರಿ ತೋರಿಸ್ತಾನೆ ಇದು ಅದೇ ಅಪ್ಪ ದೇವರು ನಮ್ಮ ಉದ್ದೇಶನ ಪರೀಕ್ಷೆ ಮಾಡ್ತಿದ್ದಾನೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಇದೆ ಮತ್ತೆ ಸುಮ್ನಿಗ್ ಬಿಡು ನಮ್ಗೆ ಒಳ್ಳೆ ಬುದ್ಧಿ ಕಲ್ಸಿದ್ಯಾ ಬದುಕೋ ದಾರಿ ಹೇಳ್ಕೊಟ್ಟಿದ್ಯಾ ಅಪ್ಪ ನನ್ನ ನಾನು ಕಾಪಾಡ್ಕೋತೀನಿ ನಾನು ಸೋಲಲ್ಲ ನಾನು ನಿನ್ಮಗಳಪ್ಪ ನಾನು ನಿನ್ ಮಗಳಲ್ಲ ಅಂತ ಗುಣನಪ್ಪ ತಪ್ಪು ತಿಳ್ಕೊಂಬ್ಯಾಂದ ನಿನ್ನ ಆತ್ಮವಿಶ್ವಾಸ ನೋಡಿ ನನ್ನ ನಗು ಬಂತು ನೀನ್ ನನ್ ಮಗಳೇ ಯಾವತ್ತಿದ್ರು ಒಂದ್ ಮಾತ್ ಕೇಳ್ತೀನಿ ಸತ್ಯ ಹೇಳ್ತೀಯ ಕೇಳು ನನ್ನ ಹೆತ್ತಂದೆ ತಾಯಿ ಯಾರು ನೀನು ಗೊತ್ತಾ ಅಥವಾ ಗೊತ್ತಿಲ್ಲ ಅಂತ ಮುಚ್ಚಿಡ್ತಿದ್ಯಾ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ

ದೇವ್ರೆ ಇವತ್ತು ಹೊಸ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಕೆಲಸ ದೊಡ್ಡದು ಅನುಭವ ಚಿಕ್ಕದು ನೀನೇ ನನಗೆ ಬಲ ಕೊಟ್ಟು ಅಡುಗೆ ಚೆನ್ನಾಗಿ ಮಾಡೋ ಹಾಗೆ ಮಾಡಪ್ಪ ಮಕ್ಕಳು ತಿನ್ನೋ ಊಟ ಸ್ವಲ್ಪ ರುಚಿ ಜಾಸ್ತಿನೇ ಇರಲಿ ತಣಿಗಳು ಕೊಟ್ಟು ಕೆಲಸ ಅವ್ರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ ಎರಡು ಉಳಿಯೋ ಹಾಗೆ ಮಾಡಪ್ಪ ಇದೇನು ಇಷ್ಟು ಬೇಗ ಇದ್ದು ದೇವ್ರ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ ಓ ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗಿದ್ಯಾ ಇಷ್ಟು ಬೇಗ ಸ್ಕೂಲ್ ಬಾಗ್ಲು ತೆಗ್ದಿರಲ್ಲ ಕಣೆ ಇದೇನಮ್ಮ ಹೀಗೆ ಹೇಳ್ತಿದ್ಯಾ ದಣಿಗಳ ಶ್ರೇಯಸ್ಸಿಗೆ ವ್ರತ ಹೇಳ್ತಿದ್ದೀನಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಮೊದಲನೇ ದಿನದ ಕೆಲಸ ಅಲ್ವಾ ಸ್ವಲ್ಪ ಬೇಗ ಹೋದ್ರೇ ಒಳ್ಳೇದು ಇಲ್ಲ ಎಲ್ಲ ಗಡಿಬಿಡಿ ಆಗಿಬಿಡುತ್ತೆ ಹಾಂ ಹೌದಲ್ಲ ನನ್ನ ಬುದ್ಧಿಗಿಷ್ಟು ನೀನು ಅಲಾರಂ ಇಟ್ಟಿದ್ದೀಯಲ್ಲ ನಾಲ್ಕು ಗಂಟೆಗೆ ನನ್ಗೆ ಎಚ್ಚರಿಕೆ ಆಯ್ತು ಇಷ್ಟು ಬೇಗ ಅದು ಏನು ಮಾಡೋಣ ಅಂತ ಸುಮ್ಮನೆ ಹಂಗೆ ಉಳ್ಕೊಂಡೆ ಜೋಗ್ಬಿಟ್ಬಿಡ್ತು ಏನಿದೆ ನಾನು ಎಬ್ಸಿದೆ ಅಲ್ವಾ ನೀನು ಇಲ್ಲ ತಿಂಡಿ ಮಾಡಿಟ್ಟಿದೀಯ ತಾನೆ ಇಲ್ಲಾಂದರೆ ನಾನೇ ಮಾಡಬೇಕಾಗುತ್ತೆ ಕಣೆ ಯಾಕೋ ಇತ್ತೀಚೆಗೆ ಮಂಡಿ ನೋವು ತುಂಬಾ ಅಯ್ಯೋ ಅಮ್ಮ ತಿಂಡಿ ಮಾಡಿಟ್ಟಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಬೇಳೆ ತರಕಾರಿನೂ ಬೇಯ್ಸಿಟ್ಟಿದ್ದೀನಿ ನೀನು ಒಂದು ಸ್ವಲ್ಪ ನುಂಗ್ಬಿಟ್ಟು ಹೋಗ್ಬೇಕು ತಾನೆ ಇವಾಗ ನನಗೇನೂ ಬೇಡ ಅಮ್ಮ ನಾನು ಇವತ್ತು ಸ್ಕೂಲಲ್ಲಿ ಅಡುಗೆ ಮಾಡಿ ಮಕ್ಕಳ ಊಟ ಮಾಡಿ ಅಡಿಗೆ ಚೆನ್ನಾಗಿತ್ತು ಮಯೂರಿ ಅಕ್ಕ ಅಂದ್ಮೇಲೆ ನಾನು ಊಟ ಮಾಡೋದು ಮಯೂರಿ ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ ಕಣೆ ಆದ್ರೆ ಎಚ್ಚರಿಕೆಯಿಂದ ಇರು ದೊಡ್ಡ ಅಡಿಗೆ ನೋಡು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕು ಜಾಸ್ತಿ ಆಗ್ಬಿಟ್ರೆ ಕಮ್ಮಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹ್ಮ್ ಇವತ್ತು ಆಸ್ಪತ್ರೆ ಕೆಲಸ ಚಕ್ಕರ ಅಯ್ಯೋ ಇಲ್ಲಪ್ಪ ಅದನ್ ತಪ್ಸಕ್ಕಾಗತ್ತ ಅದು ಮನೆ ನಡೆಸೋ ಕೆಲಸ ಇದು ಸಾಲ ತೀರ್ಸೋ ಕೆಲಸ ಹೌದೌದು ಮಯೂರಿ ನೀನು ಅಡಿಗೆ ಕೆಲಸ ನಂಬ್ಕೊಂಡು ಪಾರ್ವತಮ್ಮನತ್ರ ಚೀಟಿ ಹಾಕ್ಬಿಟ್ಟಿದ್ದೀನಿ ಕಣೆ ತಿಂಗಳು ಏಳುವರೆ ಸಾವಿರ ರೂಪಾಯಿ ಕಟ್ಟಬೇಕು ಏನಮ್ಮ ನೀನು ಇನ್ನು ಸಂಬಳನೇ ಬಂದಿಲ್ಲ ಆಗ್ಲೇ ಒಪ್ಕೊಂಡ್ ಮಯೂರಿ ಮನೆ ಖರ್ಚಿಗೆ ಲಾಸಿಗೆ ಮುಂದೆ ಓದಕ್ಕೆ ಅದಕ್ಕೆಲ್ಲ ದುಡ್ಬೇಕಲ್ವೇನೆ ಆ ಚೀಟಿ ಇದ್ರೆ ಟಕ್ಕಂದು ಎದ್ಬೋದು ಪಟ್ಟಂದು ಕಟ್ಬೋದು ಆದ್ರೆ ಉಳಿದ ದುಡ್ಡು ದಣಿಗಳ ಸಾಲಕ್ಕೆ ಮಾತ್ರ ಬೇರೆ ಯಾವುದಕ್ಕೂ ಉಪಯೋಗ್ಸೋ ಆಗಿಲ್ಲ ಆಯ್ತು ಕಡೆ ಸಾಲದ ಹೆಸರು ಹೇಳಿ ಕೆಲಸ ತಗೊಂಡಿದ್ದೀನಮ್ಮ ಸಾಲದ ಕಡೆ ದುಡ್ಡು ಕೊಡ್ತಾ ಇದ್ರೆ ತಪ್ಪಾಗುತ್ತಲ್ವಾ ಕರೆಕ್ಟ್ ಕರೆಕ್ಟ್ ನೀನು ಹೇಳೋದು ಅಮ್ಮ ಮೊದಲನೇ ದಿವಸ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಆಶೀರ್ವಾದ ಮಾಡು ಒಳ್ಳೇದಾಗ್ಲಿ ಕಡೆ ಮಯೂರಿ ಐದು ಲಕ್ಷ ಚೀಟಿ ಎತ್ಕೊಂಡ್ರೆ ಮೂರುವರೆ ಲಕ್ಷ ಸಿಗುತ್ತೆ ಒಳ್ಳೆ ದಿನಗಳು ಬರ್ತಾ ಇದೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಿದರೆ ಅವರು ಸರಿಯಾಗಿ ಮಾತಾಡಿರೋರು ನಾವು ಬೇರೆಯವ್ರಿಗೆ ಗೌರವ ಕೊಟ್ರೆ ಮಾತ್ರ ಅವರು ನಮಗೆ ಗೌರವ ಕೊಡೋದು ಮಾಡಿದ ತಪ್ಪಿಗೆ ಆಡಿದ ಮಾತಿಗೆ ಮೈರೂವರ ಹತ್ರ ಸಾರಿ ಕೇಳು ಯಾಕೆ ಹೀಗೆ ಕೂತಿದ್ಯಾ ಬಾ ಶಾಪಿಂಗ್ ನನಗೆ ಋಷಿ ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ಬುದ್ಧಿ ಮಂಕಾಗತ್ತೆ ನಿಜವಾಗ್ಲೂ ತಲೆ ಓಡಲ್ಲ ಬಾ ಹೊರಗಡೆ ಹೋಗೋಣ ನಿನ್ಗೂ ರಿಲ್ಯಾಕ್ಸ್ ಆಗುತ್ತೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ ಎಲ್ಲ ಗೊತ್ತು ನಿಜ ಹೇಳ್ಬೇಕಂದ್ರೆ ಪರಿಸ್ಥಿತಿ ಏನು ಆಗಿಲ್ಲ ನೀವೇ ಸುಮ್ನೆ ಕಡ್ಡಿನ ಗುಡ್ಡ ಮಾಡ್ತಿದ್ದೀರಾ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂತ ಸ್ಕೂಲ್ಗೆ ಅಡ್ಗೆ ಕೆಲಸ ಕೇಳ್ಕೊಂಡ್ ಬಂದಿದ್ಲು ನಿಮಗೆ ಅವಳನ್ನ ಒಳಗಡೆ ಸೇರ್ಸಕ್ ಇಷ್ಟ ಇರ್ಲಿಲ್ಲ ಮಾವ ಅಲ್ಲಿಗ್ ಬಂದಿದ್ರಿಂದ ಅವಳ ಆ ಕೆಲ್ಸಕ್ ಜಾಯಿನ್ ಆದ್ಲು ಹೌದು ಆದ್ರೆ ಆ ಮಯೂರಿ ನೀನ್ ಅನ್ಕೊಂಡಷ್ಟು ಈಸಿ ಆಗಿಲ್ಲ ತುಂಬಾ ಕ್ಲೆವರ್ ಇದ್ದಾಳೆ ಮಾಮ್ ಮೊದಲು ನೀವು ಅವಳಿಗೆ ಎದ್ರೋದನ್ ಬಿಡಿ ಅವಳೇನ್ ನಿಮ್ಮ ಮೇಲೆ ಅಧಿಕಾರಿಯಾಗಿ ಬಂದಿಲ್ವಲ್ಲ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ಕೊತಾನೆ ಇರ್ತಾಳೆ ನೀವು ಕೊಡೋ ಸಂಬಳಕ್ಕೆ ಕೈ ಚಾಚೋರು ಬೇರೆ ಏನು ಮಾಡೋಕ್ಕೆ ಸಾಧ್ಯ ನೀವ್ ಯಾಕೆ ಅವಳಿಗೆ ಎದ್ರುತಿದ್ದೀರಾ ಆ ಅಥರ್ವ ನಿನಗಿಂತ ಪೆದ್ದ ಏನೋ ದೊಡ್ಡ ಸಾಧನೆ ಮಾಡೋಂತರ ಆಡ್ತಿದ್ದಾನೆ ಈ ಮರಿಯೂರಿ ಅನ್ನೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದು ಬೇಕಾ ಅದ ಹಾಗಲ್ಲ ಋಷಿ ನಾರ್ಮಲ್ ಜನಗಳಾಗಿದ್ರೆ ನಾವು ಹೇಗೋ ಹ್ಯಾಂಡಲ್ ಮಾಡ್ತಿದ್ವಿ ಆದ್ರೆ ಇವಳು ಸಚ್ಚಿ ಜೊತೆ ಚೆನ್ನಾಗಿದ್ದಾಳೆ ನಮ್ಮಲ್ಲಿ ಏನೇ ತಪ್ಪು ನಡೆದ್ರು ಅದು ಸಚ್ಚಿವರೆಗೂ ಹೋಗ್ಬಾರ್ದು ಅದೇ ಕಾರಣಕ್ಕೆ ನಾವು ಸ್ಕೂಲ್ ವ್ಯವಹಾರದಿಂದ ಸಚ್ಚಿನ ದೂರ ಇಟ್ಟಿರೋದು ಆದ್ರೆ ಇವಳು ಪ್ರತಿಯೊಂದು ವಿಚಾರನು ಸಚ್ಚಿಗ ಹೋಗಿ ಹೇಳ್ತಾಳೆ ನನ್ನ ಮಾತು ಕೇಳಿ ಈಗ ಹೇಗಿದ್ರೋ ಹಾಗೆ ಇದ್ಬಿಡಿ ಮಯೂರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಡಿ ಅವಳಿಗೆ ನೀವು ಹೆದರ್ತೀರಾ ಅಂತ ಗೊತ್ತಾದ್ರೆ ಅವಳು ನೀವ್ ಅನ್ಕೊಂಡಾಗೆ ಮಾಡ್ತಾಳೆ ಅಭಿ ನಿನ್ನೆಯಿಂದ ಕಾಯ್ತಾ ಇದ್ದೀನಿ ಮಯೂರಿ ಅವ್ರ ತಾಯಿ ಬರ್ತಾರೆ ಅಂತ ಪತ್ತೆನೇ ಇಲ್ವಲ್ಲೋ ನಾ ಹೇಳಿದ ಕೆಲಸ ನಿನ್ ಕೈಯಲ್ಲಿ ಆಗುತ್ತೋ ಇಲ್ವೋ ಹೇಳು ಮಯೂರಿ ಜಾತ್ಕ ತರಿಸ್ಕೊಡೋದಕ್ಕೆ ಅಷ್ಟೊಂದು ಕಷ್ಟನಾ ನಿನಗೆ ಆತರ ಇದ್ರೆ ಹೇಳ್ಬಿಡು ನಾ ಬೇರೆ ವ್ಯವಸ್ಥೆ ಮಾಡ್ಕೊಂತೀನಿ ಅಯ್ಯೋ ಅಮ್ಮ ಅವ್ರೆ ಒಳ್ಳೆ ಕತೆ ಆಯ್ತಲ್ಲ ಬರ್ಲಿಲ್ವಾ ಅವರು ಈಗ್ಲೇ ಕಾಲ್ ಮಾಡ್ತೀನಿ ಸ್ಪೀಕರ್ ಆನ್ ಮಾಡ್ತೀನಿ ಹಲೋ ಅಲ್ಲ ರೀ ಎಲ್ಲರೂ ಈ ಮನೆ ಕಾಂಪೌಂಡ್ ಒಳಗೆ ಒಂದು ಸಲ ಬಂದರೆ ಸಾಕು ಅಂತ ಇರ್ತಾರೆ ಅಂಥದ್ರಲ್ಲಿ ಅವರೇ ನಿಮ್ಮನ್ನ ಕರೆದಿದ್ರು ನೀವು ಇನ್ನು ಬಂದಿಲ್ವಲ್ಲ ಏನು ರೀ ನಿಮ್ಮ ಬಿಲ್ಡಪ್ಪು ನಿನ್ನೆ ಬರ್ತೀನಿ ಅಂತ ಹೇಳಿ ಯಾಕೆ ರೀ ಬಂದಿಲ್ಲ ಅಮ್ಮ ಅವ್ರು ನನಗೆ ಬೈತಾ ಇದ್ದಾರೆ ಶಂಸಿ ಅಭಿನಂದನ್ ಅವರೇ ನಿನ್ನೆ ಯಾವುದೋ ಎಡವೋಟಿನ ಕೆಲ್ಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಇವತ್ತು ಖಂಡಿತ ಬಂದೇ ಬರ್ತೀನಿ ಅಂತ ಅವನವ್ರಿಗೆ ಬಿಡಿ ಬೇಜಾರು ಮಾಡ್ಕೋಬೇಡಿ ಅಂತ ಅಮ್ಮನೋರು ನನ್ನ ತಪ್ಪ ತಿಳ್ಕೊಳ್ಳೋದು ಬೇಡ ನಿನ್ನೆ ವಾರ ಕೂಡ ಚೆನ್ನಾಗಿರ್ಲಿಲ್ಲ ಜಾತ್ಕ ಕೊಡಕ್ಕೆ ಅದಕ್ಕೆ ಬರ್ಲಿಲ್ಲ ಅಷ್ಟೇ ಕಣಪ್ಪ ಆ ಮನೆ ಕಾಂಪೌಂಡ್ ಒಳಗ್ ಬರೋದಿಕ್ಕೆ ನನಗೂ ಇಷ್ಟನೇ ಅಂತ ಚಾನ್ಸ್ ಯಾರಾದ್ರೂ ಬಿಡ್ತಾರ ಹ ಸರಿ ನಾನು ಅಮ್ಮ ಅವ್ರಿಗೆ ಹೇಳ್ತೀನಿ ಇವತ್ ಮಾತ್ರ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಎಲ್ಲಾದ್ರೂ ಉಂಟಾ ತಿಮ್ಮಪ್ಪನೇ ಕೈ ಬಿಸಿ ಕರೆದಾಗ ಇಲ್ಲ ಅಡುಗೆ ಮಾಡ್ಬೇಕು ಆಮೇಲೆ ಬರ್ತೀನಿ ಅಂತ ಹೇಳಕ್ ಆಗತ್ತಾ ನೀವೇನು ಯೋಚನೆ ಮಾಡ್ಬಿಡಿ ಮಯೂರಿ ಜಾತಕ ಇವತ್ತು ಅಮ್ಮನವ್ರ ಕೈಲಿ ಇರುತ್ತೆ ನಿನ್ನೆನೆ ಹೇಳಿದ್ದೆ ಅಮ್ಮ ಇವತ್ತು ನೋಡಿ ಗ್ಯಾರಂಟಿ ತಂದು ಕೊಡ್ತಾರೆ ಯಾಕೆ ಇವ್ರು ಮಯೂರಿ ಜಾತಕ ಕೇಳ್ತಿದಾರೆ ಏನೋ ಇದೆ ಆ ಮನೆ ಹುಡುಗನಿಗೆ ಮಯೂರಿ ನೋಡ್ತಾ ಇದಾರ ಅವ್ರ ಮನೇಲಿ ಯಾರು ಇರ್ತಾರೆ ಅಣ್ಣನ ಮಗ ಒಬ್ಬ ಇದ್ದಾನೆ ಬಿಟ್ರೆ ಅಭಿ ಹಾ ಆ ಸೆಕ್ರೆಟ್ರಿಗೆ ನನ್ನ ಮಗಳ ಮಯೂರಿನ ಕೊಡಕ್ಕೆ ನೋಡ್ತಾವ್ರ ಅವಳನ್ನು ಎಲ್ರಾಗೆ ಕೆಲ್ಸದೋಳಂತೆ ಟ್ರೀಟ್ ಮಾಡಿ ಕೆಲಸ ಜಾಸ್ತಿ ಕೊಡಿ ಹಾಗೇನು ಅಪಾಯ ಆಗಲ್ಲ ನಾನೇ ಅವಳನ್ನ ನನ್ನ ಹತೋಟಿಗೆ ತಗೊಳ್ತೀನಿ ಅದೇ ನನಗ್ ಕಷ್ಟ ಅಲ್ಲ ಐ ಥಿಂಕ್ ಇದನ್ನ ಅವಳು ಸಚ್ಚಿಗೆ ಹೋಗಿ ಚಾಡಿ ಹೇಳಲ್ಲ ಅನ್ಸುತ್ತೆ ಸಚ್ಚಿಗೆ ತಾನು ಒಳ್ಳೆಯವನು ಅನ್ನೋ ಕಾಯಿಲೆ ಇದೆಯಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಇವನೇ ಹೋಗಿ ಅಲ್ಲಿ ಕೇಳ್ತಾನೆ ಅವಳು ಹೇಳೋದು ಕಿಂಜರ್ದ್ರು ಇವನೇ ಹೋಗಿ ಬಲವಂತ ಮಾಡ್ತಾನೆ ನಿನ್ನೆ ಆಗಿದ್ ಕೂಡ ಇದೆ ಇವಾಗ ಅವಳ ಹೇಳ್ತಾಳಾ ಹೇಳಿ ಬಿಡಿ ನೀವು ಅವಳ ಜೊತೆ ಚೆನ್ನಾಗೇ ಇರಿ ಆಗ ಅವಳಿಗೆ ನೀವು ನೋಳು ಅಂತ ಅನ್ಸಬಾರ್ದು ನಿಮ್ದು ಒಳಗಡೆ ಏನ್ ಪ್ಲಾನ್ ಇದೆಯೋ ಅದು ಮಾಡ್ಕೊಳ್ಳಿ ನೋ ಏನೇ ಆದ್ರೂ ಆ ಮಯೂರಿ ಸ್ಕೂಲಲ್ಲಿ ಇರಬಾರ್ದು ಅವಳು ಸ್ಕೂಲಲ್ಲಿರೋ ಅಷ್ಟು ಅಷ್ಟ ನಾವು ಡೇಂಜರಲ್ ಇದೀವಿ ಅಂತ ಅರ್ಥ ಏನೇ ಆದ್ರೂ ಅವಳನ್ನ ಸ್ಕೂಲಿಂದ ಓಡಿಸ್ಬೇಕು ಅದಕ್ಕೆ ಏನಾದ್ರೂ ಒಂದು ಸ್ಟ್ರಾಂಗ್ ಐಡಿಯಾ ಬೇಕು ಇಲ್ಲಾಂದ್ರೆ ಅವಳಲ್ಲಿಂದ ಹೋಗಲ್ಲ ಯಾರ್ದೋ ಮಾತು ಕೇಳಿ ಮಾವ ನಿನಗೆ ತೊಂದರೆ ಮಾಡ್ತಾರೆ ಅಂತ ಅನ್ಸ್ತಿದ್ಯಾ ಈ ಮಾರಲ್ ಈಗೋ ಇರೋ ಹಣೆಬರನೇ ಇಷ್ಟು ತಮ್ಮಂತ ಒಳ್ಳೆಯವರಾಗಿ ತೋರಿಸ್ಕೊಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಆವತ್ತು ಸಾಮೂಹಿಕ ವಿವಾಹ ಮಾಡುವಾಗ ನನ್ನ ಜೀವನನ ಬಲಿ ಕೊಟ್ರಲ್ಲ ಹಾಗೆ ನಮ್ಮ ಬಗ್ಗೆ ಸ್ವಲ್ಪ ಅನುಮಾನ ಬಂದರೂ ಈಗಿರೋ ಪೊಸಿಷನ್ ಚೇಂಜ್ ಆಗುತ್ತೆ ಎಸ್ ಇದಕ್ಕೆಲ್ಲ ನಾನೇ ಏನಾದರೂ ಮಾಡಬೇಕು